ವಿಹಾರ ಕಾಶ್ಯಪ್ಪನವರು ಮುಂಚೆನಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ನಿಂತಾಗ ಅವರು ತಮ್ಮ ಸೋಲಿಗೆ ತಾವೇ ಕಾರಣ ಎಂಬುದನ್ನು ಮರೆತು ವಿನಾಕಾರಣ ಪಕ್ಷದಲ್ಲಿ ಹಿರಿಯ ರಾಜಕಾರಣಿಗಳ ಬಗ್ಗೆ ಅವಮಾನಕಾರಿಯಾಗಿ ಅಸಭವರ್ತನೆಯಿಂದ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ ಕೊಟ್ಟಿದ್ದಾರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಸಲ ಏನೋ ಕೊಟ್ಟಿದ್ದು ಆಯ್ಕೊಂಡಂತ ಕಾರ್ಯಕರ್ತ ಸುಮಾಗಿ ಮತ್ತೆ ಮಣ್ಣನ್ನು ಕೂಡ ಬಾಗಲಕೋಟೆಯಲ್ಲಿ ಪ್ರೆಸ್ ಮಾಡಿ ಅಲ್ಲಿ ಎಸ್ ಆರ್ ಪಾಟೀಲ್ರು ಸಭಾಪತಿ ಮಾಡಬಾರದು ಅಂದುಕೊಂಡು ಆರೋಪ ಮಾಡಿದ್ದಾರೆ. ಇದು ಆರೋಪ ಯಾವ ಪುರುಷಾರ್ಥಕ್ಕೆ ಅನ್ನೋದನ್ನು ಕಾಶ್ಯಪ್ಪನವರು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಅವರ ನಮ್ಮ ಶ್ರೀಮತಿಯವರು ವಿನಾ ಕಾಶ್ಯಪ್ಪನವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರೋದ್ನಾಗ ಅಲ್ಲಿ ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಆರ್ ಪಾಟೀಲ್ರು ಅವರು ಪಕ್ಷೇತರ ಅಭ್ಯರ್ಥಿಯನ್ನು ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿಕೊಂಡು ಅವರ ಶ್ರೀಮತಿಯವರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿ ಕಾಂಗ್ರೆಸ್ ಆಡಳಿತವನ್ನು ತರಲಿಕ್ಕೆ ಕಾರಣೀಕೃತವಾದಂಥ ಹಿರಿಯರನ್ನ ಆವಾಗ ಬಳಸ್ಕೊಂಡು ಇವತ್ತು ತಾವು ಸೋತಿದ್ದಕ್ಕೆ ಎಸ್ ಆರ್ ಪಾಟೀಲ್ ಕಾರಣ ಅಂತ ಹೇಳ್ಕೊಂಡು ವಿರೋಧ ಮಾಡ್ತಾರೆ. ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಕಾಂಗ್ರೆಸ್ ಪಕ್ಷದ 2013-18 ಅವಧಿಯಲ್ಲಿ ಶಾಸಕರಾಗಿದ್ದಾಗ ಅಲ್ಲಿ ಸಣ್ಣ ಸಣ್ಣ ಸಮಾಜದವರ ಬಗ್ಗೆ ವಿಷಯಗಳನ್ನು ಸೃಷ್ಟಿ ಮಾಡುವುದು, ಆಮೇಲೆ ಪರಿಶಿಷ್ಟ ಜಾತಿ ಪಂಗಡ, ಆಮೇಲೆ ಬೇರೆ ವರ್ಗದ ಮಧ್ಯೆ ಸಂಘರ್ಷದ ವಾತಾವರಣ ಅಲ್ಲಿ ತಮ್ಮ ರಾಜಕೀಯವಾಗಿ ಹತಾಶಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳು ಪಕ್ಷೇತರ ಅಭ್ಯರ್ಥಿಗೆ ಪರಿವರ್ತನೆ ಆಗಿರ್ಬೋದು. ಅಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಸಲಹೆ ಕಾಂಗ್ರೆಸ್ ಸೋಲಿಗೆ ಕಾಶ್ಯಪ್ಪನವರ ಒಂದು ಅಸಭಿವರ್ತನೆ ಕಾರಣ ಆಗಿದೆ. ಅದೆಲ್ಲ ಬಿಟ್ಟು ಇವತ್ತು ಎಸ್ ಆರ್ ಪಾಟೀಲ್ ಕಾರಣ ಅಂದುಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಎಸ್ ಆರ್ ಪಾಟೀಲ್ರವರು ಅಂದಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಕ್ಷೇತ್ರಕ್ಕೆ ನಿಂತಾಗ ಬದಾಮಿ ಕ್ಷೇತ್ರ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆಯಿತು. ಅತ್ಯಂತ ಸೂಕ್ಷ್ಮವಾಗಿ ಹೈ ವೋಲ್ಟೇಜ್ ಅದು ಬಿಂಬಿಸಿತು ಆ ಕ್ಷೇತ್ರ. ಅಲ್ಲಿ ಎಸ್ ಆರ್ ಪಾಟೀಲ್ರವರು ಒಂದು ವೇಳೆ ಆ ಬದಾಮಿ ಕ್ಷೇತ್ರದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ತುಂಬ ಅವಮಾನವನ್ನು ಎದುರಿಸುವಂಥ ಪ್ರಸಂಗ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಬದಾಮಿಯಲ್ಲಿ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಮೇಲೋ ಎಲ್ಲ ಸಮುದಾಯಗಳೊಂದಿಗೆ ಅವಿನಾಭಾವ ಹೊಂದಿರುವಂಥ ಎಸ್ ಆರ್ ಪಾಟೀಲ್ರವರ ಮುಂಚೂಣಿ ನಾಯಕತ್ವದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಗೆಲ್ಲಲಿಕ್ಕೆ ಕಾರಣ. ಆದರೆ ಅದೇ ಕಾಶ್ಯಪ್ಪನವರ ಸಮುದಾಯ ಆ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸಲೇ ಇಲ್ಲ, ಎಲ್ಲಿಯೂ ಕೂಡ ಬೆಂಬಲಿಸಲೇ ಇಲ್ಲ. ಈಗ ತಮ್ಮ ಸಮಾಜಕ್ಕೂ ಕೂಡ ಒಂದು ಪಕ್ಷದ ಮತಗಳಾಗಿ ಪರಿವರ್ತನೆ ಮಾಡಲು ಆ ಸಮಾಜ ನಾಯಕರು ನಿಲ್ಲಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ನಮ್ಮ ಹಿರಿಯರು ಅದು ವಿಶೇಷವಾಗಿ ಎಸ್ ಆರ್ ಪಾಟೀಲ್ ಜಾತ್ಯಾತೀತ ನಾಯಕರು ಅವರು ಯಾವುದೇ ಜಾತಿ ಸಮುದಾಯದ ಬಗ್ಗೆ ಎಂದೂ ಶ್ರೇಣಿಯನ್ನು ರಾಜಕಾರಣ ಮಾಡಿದವರಲ್ಲ. ಅಂಥ ಎಸ್ ಆರ್ ಪಾಟೀಲ್ರು ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾದಾಗ ಸುಮಾರು 38 ಸ್ಥಾನಗಳು ಇವತ್ತು ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಬಂದಂಥ 80 ಸೀಟ್ನಲ್ಲಿ 38 ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಯ್ಕೆ ಆಗಿದ್ದಾರೆ. ಇಲ್ಲಿ 42 ಆಗಿದ್ದಾರೆ, ಅಂದರೆ ಸಮವಾಗಿದೆ. ಮತ್ತು ಎಸ್ ಆರ್ ಪಾಟೀಲ್ರು ಜವಾಬ್ದಾರಿ ನಾಯಕರಿರೋದ್ರಿಂದ ಅವರು ಎಲ್ಲಿ ಪಕ್ಷದ ವಿರೋಧ ಚಟುವಟಿಕೆ ಮಾಡಿಲ್ಲ. ಆದರೆ ಕಾಶ್ಯಪ್ಪನವರು ತಮ್ಮ ವೈಯಕ್ತಿಕ ಇಲ್ಲಿ ಕಾಶ್ಯಪ್ಪನವ್ರು ಎಂಥ ನಡೆಯಂದ್ರೆ ಬೆಂಗಳೂರಿನಲ್ಲಿ ಒಂದು ಸ್ಕೈಬಾರ್ನಲ್ಲಿ ದಾಂಧೆ ಮಾಡಿಕೊಂಡು ತಪ್ಪಿಸ್ಕೊಂಡು ಓಡೋದು. ಆದರೆ ಅಕಸ್ಮಾತ್ ಅಲ್ಲಿ ಅವರೇನ ನೈತಿಕತೆ ಇತ್ತಂದ್ರೆ ಇಲ್ಲೇ ಉಳಿದು ಮಾಧ್ಯಮದಲ್ಲಿ ಸತ್ಯ ಹೇಳಬೇಕಾಗಿತ್ತು. ಅಂಥದನ್ನೇ ಇವತ್ತು ಅವರು ಉಡಾಪ ನಡೆಯನ್ನ ಅವತ್ತು ಸಹಿಸಿಕೊಂಡು 2018 ಚುನಾವಣೆಗೆ ಅವರಿಗೆ ಟಿಕೆಟ್ ಕೊಟ್ಟು ಆದ್ರೆ ಮಾಡಿದ್ದೇನು ಆ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಸ್ ಮತಗಳನ್ನ ಯುವಕರಿಗೆ ಸರಿಯಾಗಿ ಸ್ಪಂದಿಸಿದ್ದಾನೆ, ಕಾರ್ಯಕರ್ತರನ್ನ ದೂರು ಮಾಡಿದ್ರಿಂದ ಅವರು ಸೂರ್ಯ ಕಾರಣ ಆಗಿರಲಿಲ್ಲ. ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಕಾರಣ ಗೊತ್ತಿಲ್ಲ. ಎಸ್ ಆರ್ ಪಾಟೀಲ್ ಉತ್ತರ ಕರ್ನಾಟಕದಲ್ಲಿ ಜವಾಬ್ದಾರಿ ಶ್ರೀಮಾನ್ ಸಹೋದರ ವಿಜಯಾನಂದ ಕಾಶ್ಯಪ್ಪನವರವರು ಪದೇ ಪದೇ ನಮ್ಮ ಜಿಲ್ಲೆಯ ಅವಳಿ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಹಿಂದಿನ ಕಾರ್ಯಾಧ್ಯಕ್ಷರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಎಸ್ ಆರ್ ಪಾಟೀಲ್ರ ಮೇಲೆ ಪದೇ ಪದೇ ಆರೋಪಗಳನ್ನು ಮಾಡಿರೋದ್ರಿಂದ ಅದಕ್ಕೆ ರಾಜ್ಯದ ಜನತೆಯ ಮುಂದೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಗೊಂದಲಮಯ ವಾತಾವರಣ ಆಗಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ಪಕ್ಷದ ಒಂದು ಚೌಕಟ್ಟಿನೊಳಗಡೆ ನಾವು ಈ ವೃತ ಆರೋಪಗಳನ್ನು ಮಾಡದೆ ಅದರ ಕೂಲಂಕುಷವಾಗಿ ತಾವು ವಿಚಾರ ಮಾಡಿ ಪದೇ ಪದೇ ಎಸ್ ಆರ್ ಪಾಟೀಲ್ರ ಮೇಲೆ ಆರೋಪ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಹೇಳಿಕೆನ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಶ್ರೀಮಾನ್ ವಿಜಯಾನಂದ ಕಾಶ್ಯಪ್ಪನವರವರಿಗೆ ತಲುಪಿಸಿದ್ದೇವೆ. Press the subscribe button to get subscribed and hit the bell icon to get notified every time we upload a new video.